ಆ ಪುಟ್ಟ ವಿದೇಶಿ ಮಗುವಿಗೆ ಇನ್ನು ಕೇವಲ 6 ತಿಂಗಳು. ಆ ಪುಟ್ಟ ಕಂದಮ್ಮಗೆ ಈ ಚಿಕ್ಕ ವಯಸ್ಸಿನಲ್ಲೇ ಕಾಯಿಲೆ ಒಂದು ಕಾಡ್ತಾ ಇತ್ತು. ಆದರೆ ಆ ಮಗು ಬದುಕುಳಿಯಲ್ಲ ಅಂತ ತಂದೆ ತಾಯಿಗೂ ಅನಿಸ್ಬಿಟ್ಟಿತ್ತು. ಆದರೆ ಮಗು ಈಗ ಕಿಲಕಿಲ ಅಂತ ನಕ್ತ ಕಾಯಿಲೆಯಿಂದ ಮುಕ್ತವಾಗಿ ತಾಯಿಯ ಮಡಿಲು ಸೇರಿದೆ. ಈ ವೈದ್ಯರು ಆ ಕಾಯಿಲೆಯನ್ನ ವಾಸಿ ಮಾಡಿ ಎಲ್ಲರೂ ಬೇರಿಸುವಂತೆ ಮಾಡಿದ್ದಾರೆ. ಅಷ್ಟಕ್ಕೂ ಆ ಮಗು ಯಾವುದು, ಅವಳಿಗಿರೋ ಕಾಯಿಲೆ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಈ ಪುಟ್ಟ ಕಂದಮ್ಮನ ಜೀವ ಉಳಿಸೋದು ವೈದ್ಯ ಲೋಕಕ್ಕೆ ಸವಾಲೆನಿಸಿತ್ತು. ಆದರೆ ಇದೀಗ ಬೆಳಗಾವಿಯ ವೈದ್ಯರು ಈ ಕಾಯಿಲೆಯನ್ನ ವಾಸಿ ಮಾಡಿ ಇಡೀ ದೇಶವೇ ತಮ್ಮತ್ತ ನೋಡುವಂತೆ ಮಾಡಿದ್ದಾರೆ. ಹೌದು, ಬೆಳಗಾವಿಯ BHR ಲೇಕ್ಯುವೆಲ್ ಆಸ್ಪತ್ರೆಯ ವೈದ್ಯರು ಈ ಮಗುವಿನ ಹೃದಯ ಸಂಬಂಧಿ ಕಾಯಿಲೆಯನ್ನ ವಾಸಿ ಮಾಡಿದ್ದಾರೆ. ಮಗುವಿಗೆ ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಮಾಡಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. In fact, I should thank our parents. They are here. I think one of Bashir is here and Madam is here. They said, even if it is 1% chance, we will get operated. ಇರಾಕ್ ಮೂಲದ ಜೂಲಾ ಪೇಕಾರ ಹಾಗೂ ಜಹನಬ ದಂಪತಿಗಳ ಮಸರ್ ಎಂಬ ಹೆಣ್ಣು ಮಗು ಹೃದಯ ಕಾಯಿಲೆಯಿಂದ ಬಳಲ್ತಾ ಇತ್ತು. ಈ ಮಗುವಿನ ಹೃದಯ ಶಸ್ತ್ರಚಿಕಿತ್ಸೆ ನಡೆಸಲು ದೇಶ ವಿದೇಶಗಳ ವೈದ್ಯರು ಕೂಡ ವಿಫಲರಾದರು. ಆದರೆ ಬೆಳಗಾವಿಯ ಲೇಕುವೆಲ್ ಆಸ್ಪತ್ರೆಯ ವೈದ್ಯರು ಮಗುವಿಗೆ ಶಸ್ತ್ರಚಿಕಿತ್ಸೆ ನಡೆಸಿ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಸಾಬೀತುಪಡಿಸಿದ್ದಾರೆ. ಇನ್ನೊಂದು ಆಶ್ಚರ್ಯ ಪಡುವ ಸಂಗತಿ ಏನಂದ್ರೆ, ಈ ಮಸರಿಗಿರುವ ಹೃದಯ ಬೇರೆ ಮಕ್ಕಳ ಹೃದಯಕ್ಕಿಂತ ಭಿನ್ನವಾಗಿದೆ. ಇಂತಹ ವಿಸ್ಮಯಕಾರಿ ಮಗುವಿನ ಹೃದಯದ ಶಸ್ತ್ರಚಿಕಿತ್ಸೆಯನ್ನ ಲೇಕ್ವ್ಯೂ ಆಸ್ಪತ್ರೆಯ ಡಾಕ್ಟರ್ ಪ್ರಭು ಕಳಕಟ್ಟಿ ನೇತೃತ್ವದಲ್ಲಿ ನಡೆಸಿ ಯಶಸ್ವಿಯಾಗಿದ್ದಾರೆ. ಶಸ್ತ್ರಚಿಕಿತ್ಸೆ ನಂತರ ಬಾಲಕಿ ಚೇತರಿಸಿಕೊಳ್ಳುತ್ತಿದ್ದು ವೈದ್ಯರು ಮತ್ತು ಬಾಲಕಿ ಪೋಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ. We came from Iraq to India to do the operation for my baby because she is suffering from many things from different things in her heart, so two holes and AV canal, complete AV canal. So in Iraq it was very complex to do such surgery because we don't have advanced facilities or hospitals. We have the good doctors. ಒಟ್ಟಾರೆಯಾಗಿ ದೇಶ ವಿದೇಶ ಸುತ್ತಿದ್ರು ಗುಣಮುಖಳಾಗದ ಮಗು ಇಂದು ಬದುಕುಳಿದಿದೆ ಅಂತ ತಂದೆ ತಾಯಿ ಖುಷಿಪಟ್ಟಿದ್ದಾರೆ. ನಾವು ಯಾವ ದೇಶದ ಚಿಕಿತ್ಸೆಗೂ ಕಡಿಮೆ ಇಲ್ಲ ಅಂತ ಮತ್ತೊಮ್ಮೆ ನಮ್ಮ ದೇಶದ ವೈದ್ಯರು ಸಾಬೀತುಪಡಿಸಿದ್ದಾರೆ. ಇದೇ ರೀತಿ ನಮ್ಮ ದೇಶ ರಾಜ್ಯದ ವೈದ್ಯರು ವೈದ್ಯ ಲೋಕದಲ್ಲಿ ಹೀಗೆ ಯಶಸ್ವಿ ಸಾಧನೆ ಮಾಡಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ಮಂಜುನಾಥ ಶಿರಸಂಗಿ, ಸುದ್ದಿ ಟಿವಿ, ಬೆಳಗಾವಿ.